ಮೈಸೂರು ರಾಜ್ಯದ ಈ ಕಾಲಕ್ಕೂ ಅದು ಆ ಸಮಯಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಯಾವುದಾದ್ರೂ ಸರ್ಕಾರ ಇಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ರೆ ಆವಾಗೇನಾಯ್ತು ಇವಾಗ ಏನಾಗ್ತದೆ ಅಂತ ಜನರಿಗೆ ಗೊತ್ತಿದೆ. ನಾನೇನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಇಷ್ಟೊಂದು ಆಸ್ತಿಗಳ ನಿರ್ಮಾಣ ಮಾಡಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದು. ಮಹಾರಾಜರು ಮಾಡಿದ್ದು ಕೊಡುಗೆ, ಆ ಕೆಲಸ, ಆ ಸಂಸ್ಥಾನ ಹೇಗಿತ್ತು ಮೈಸೂರು ಮಹಾ ಸಂಸ್ಥಾನ ಜನರಿಗೆ ಗೊತ್ತಿದೆ. ಇಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಿಮ್ಮೆಲ್ಲರ ಕಣ್ಣು ಕಾಣಿಸ್ತಾ ಇದೆ. ಗಮನ ಕೊಟ್ಟಿಲ್ಲ ಅವ್ರು ಅಷ್ಟೊಂದು ಮಾಡ್ತಾ ಇದಾರೆ ಅಂತ ಕಣ್ಕಟ್ಟೆ ವಿಚಾರ ಅಲ್ಲ. ಅವರಲ್ಲೇ ಇವಾಗ ಬರುತ್ತೆ ಅದು ಏನು ಅಭಿಪ್ರಾಯ ಇದೆ ಅಂತ ಅವರಲ್ಲೇ ಇದೆ.